ಗೈಸ್, ವೆರಿ ಗುಡ್ ಈವ್ನಿಂಗ್. ಟೈಮ್ ಎಕ್ಸಾಕ್ಟ್ಲಿ ಎಷ್ಟಾಗಿದೆ ನೋಡಿ, 7 ಗಂಟೆ ಆಗಿದೆ. ಸೊ ಆಬ್ವಿಯಸ್ಲಿ ಶಶಿ ಸರ್ ಅರ್ಪಿಸುವ ಗಾಂಧಿರಂಗ ನ್ಯೂಸ್ ನಲ್ಲಿ ಸ್ಮಿತಾ ನಿಮ್ಮ ಮುಂದೆ ಹಾಜರಾಗ್ತಾಳೆ. ಸೊ ಇವತ್ತು ಕೂಡ ನಮ್ಮ ಫಿಲ್ಮಿ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಹಾಟ್ ಗಾಸಿಪ್ಸ್ ನಡೀತಾ ಇದೆ, ಫಿಲ್ಮಿ ಸಮಾಚಾರ, ಹಾಗೆ ಸ್ಕೂಪಿ ಅಪ್ಡೇಟ್ಸ್, ಎಲ್ಲದರ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕೆ ನಾನು ಬಂದ್ಬಿಡಿದ್ದೀನಿ. ಸೊ ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಏನ್ ಟಾಪ್ ನ್ಯೂಸು, ಸೌತ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ, ಹಾಲಿವುಡ್ ಬಾಲಿವುಡ್ ನ ಲೇಟೆಸ್ಟ್ ಹ್ಯಾಪನಿಂಗ್ಸ್ ಏನು, ಇವೆಲ್ಲದರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಸ್ಯಾಂಡಲ್ವುಡ್ ನ ಟಾಪ್ 10 ನ್ಯೂಸ್ ನಲ್ಲಿ, ಇವತ್ತು ನಮ್ಮ ಗಾಂಧಿನಗರದಲ್ಲಿ ಕೃಷ್ಣ ರುಕ್ಕು ಸಿನಿಮಾ ಜೊತೆಗೆ ಒಟ್ಟು 6 ಸಿನಿಮಾಗಳು ರಿಲೀಸ್ ಆಗ್ತದೆ. ನಮ್ಮ ಹುಚ್ಚ ವೆಂಕಟ್ ಇದಾರಲ್ಲ, ಅವ್ರು ತುಂಬಾ ಬಿಸಿ ಅಂತೆ. ಕೊನೆಗೂ ಚೀಟಿಂಗ್ ಕೇಸ್ ಬಗ್ಗೆ ಮಾತಾಡಿದರೆ ಮೇಘನಾ ರಾಜ್. ಇವೆಲ್ಲ ಸ್ಯಾಂಡಲ್ವುಡ್ ನ ಟಾಪ್ ಸ್ಟೋರೀಸ್ ಅಲ್ಲಿ. ನಿಖಿತಾ ಟುಕ್ರಾಲ್ಗೆ ಮಲಯಾಳಂ ಚಿತ್ರರಂಗದಲ್ಲಿ ಅದೃಷ್ಟ ಕುಲಾಯಿಸಿದ್ದು ಅಲ್ಲಿ ಬಿಸಿಯಾಗಿದ್ದಾರೆ. ವರ್ಷದ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದ ನಟಿ ನಿಖಿತಾ ಟುಕ್ರಾಲ್ ಇದೀಗ ಮಲಯಾಳಂ ಚಿತ್ರಗಳಲ್ಲಿ ಸಕ್ರಿಯರಾಗಿದ್ದಾರೆ. ಇತ್ತೀಚೆಗೆ ತೆರೆ ಕಂಡ ಮೋಹನ್ ಲಾಲ್ ಅಭಿನಯದ ಕಣಲ್ ಮಲಯಾಳಂ ಚಿತ್ರದಲ್ಲಿ ಅವರು ಗಮನ ಸೆಳೆದಿದ್ರು. ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಮಲಯಾಳಂನ ಮತ್ತೊಂದು ಚಿತ್ರದಲ್ಲಿ ಅಭಿನಯಿಸುತ್ತಿದ್ದು ಬಾಲಿವುಡ್ ನತ್ತಲೂ ಕಣ್ಣು ನೆಟ್ಟಿದ್ದಾರಂತೆ ನಿಖಿತಾ ಟುಕ್ರಾಲ್. ಮಗ, ಪಾರ್ಟಿ ಇವತ್ತು ಸಂಜೆ ಗಂಗೋತ್ರಿಲಿ, ಬಂದ್ಬಿಡು, ಅಲ್ಲಿ ಸಿಗಣ ಬಾಗರು ನೀನು. ಏನ್ ಬಸಿಯಾ ಇಷ್ಟೊಂದು ದುಡ್ಡು? ಅಪ್ಪ ಹಾಗೂ ಮಗನ ಸಂಬಂಧದ ಬಗ್ಗೆ ಅನೇಕ ಕನ್ನಡ ಚಿತ್ರಗಳಲ್ಲಿ ಅನೇಕ ತುಣುಕುಗಳನ್ನ ಕಂಡಿರಬಹುದು. ಆದ್ರೆ ಹಾಸ್ಯ ಪ್ರಧಾನವಾಗಿ ಎಲ್ಲರ ಮನೆಯಲ್ಲೂ ಇರಬಹುದಾದ ಪರಿಸ್ಥಿತಿಯನ್ನು 5 ನಿಮಿಷಗಳೊಳಗಿನ ಕಿರು ಚಿತ್ರದಲ್ಲಿ ಸೆರೆ ಹಿಡಿಯಲಾಗಿದೆ. ಅಪ್ಪ ಮಗನ್ ಸ್ಟೋರಿ, ಅಪ್ಪ ಮಕ್ಕಳ ನಡುವೆ ನಡೆಯುವ ಸತ್ಯ ಘಟನೆಗಳ ಆಧಾರ ಮೇಲೆ ಈ ಕಿರುಚಿತ್ರ ರೂಪಿಸಲಾಗಿದೆ. ಇಲ್ಲಿ ಅಪ್ಪ ಅಂದರೆ ಭಯ ಹಾಗೂ ಅಭಯ ಎರಡೂ ರೀತಿಯಲ್ಲಿ ಕಾಣಬಹುದು. ಹಾಸ್ಯಲೇಪನದ ಜೊತೆಗೆ ಗ್ರಾಫಿಕ್ಸ್ ಬಳಸಿ ಎಲ್ಲರಿಗೂ ಸುಲಭಕ್ಕೆ ಅರ್ಥವಾಗುವಂತೆ ಮಾಡಲಾಗಿದೆ ಎಂದು ನಿರ್ದೇಶಕ ಶ್ರವಣ್ ನಾರಾಯಣನ್ ಹೇಳಿದ್ದಾರೆ. ನಟ ಚಂದನ್ ಅವರು ಬಿಗ್ ಬಾಸ್ ಮನೆಯಲ್ಲಿ ರನ್ನರ್ ಅಪ್ ಆಗಿ ಹೊರಬಂದ ಮೇಲೆ ಹಲವಾರು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಅಂದಹಾಗೆ ಈಗ ಚಂದನ್ ಏನ್ ಮಾಡ್ತಿರಬಹುದು ಎಂಬುದು ಎಲ್ಲರ ಕುತೂಹಲ. ನಟ ಚಂದನ್ ಅವರು ಸದ್ಯಕ್ಕೆ ತಮ್ಮ ಮನೆಯಲ್ಲಿ ಮುದ್ದು ಅಮ್ಮ ಮತ್ತು ತಮ್ಮ ಮೊಮ್ಮಗನ ಮುದ್ದು ಕಂದಮ್ಮನ ಜೊತೆ ಹಾಯಾಗಿ ಕಾಲ ಕಳೆಯುತ್ತಿದ್ದಾರೆ. ಚಂದನ್ ಅವರು ಬರೀ ಮಗುವಿನ ಜೊತೆ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದು ಮಾತ್ರವಲ್ಲದೆ ಸ್ಯಾಂಡಲ್ವುಡ್ ನ ಹಲವಾರು ಸ್ಟಾರ್ ನಟರನ್ನ ಭೇಟಿ ಮಾಡ್ತಿದ್ದಾರೆ. ಸ್ಯಾಂಡಲ್ವುಡ್ ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಕೂಡ ಭೇಟಿ ಮಾಡಿ ತಮ್ಮ ಮುಂದಿನ ಚಿತ್ರಗಳಲ್ಲಿ ನಟಿಸಲು ಕೆಲವು ಸಲಹೆ ಸೂಚನೆಗಳನ್ನ ಪಡೆದುಕೊಳ್ತಿದ್ದಾರಂತೆ. ತಂದೆ ಮೇಲೆ ನಾನು ಇಟ್ಟು ಹೇಳ್ತೀನಿ, ಇದು ನೀವು ಎಡಿಟ್ ಮಾಡ್ಕೊಡ್ತೀವಿ, ಇಡೀ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾ ಇದ್ದೀರಾ. ನಿಮ್ಮ ಮಂಡ್ಯ ಅಮೃತ ಮಹೋತ್ಸವ ಮಾಡಕ್ ಹೋದ್ರೆ ನನ್ನ ಹುಚ್ಚ ವೆಂಕಟ್ ಸೇನಿದ್ದು. ಹುಚ್ಚ ವೆಂಕಟ್ ಇಸ್ ಬಿಸಿ. ಹೌದು, ಇತ್ತೀಚೆಗಷ್ಟೇ ತಮ್ಮ ಅಭಿನಯದ ಪೊರ್ಕಿ ಹುಚ್ಚ ವೆಂಕಟ್ ಚಿತ್ರದ ಚಿತ್ರೀಕರಣ ಆರಂಭಿಸಿರುವ ವೆಂಕಟ್ 3 ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದಾರಂತೆ. ಎಸ್ ನಾರಾಯಣ್ ಅವರ ಡಿಕ್ಟೇಟರ್ ಸೇರಿದಂತೆ ಹೊಸಬ್ರ 2 ಚಿತ್ರಗಳಲ್ಲಿ ಅತಿಥಿಯಾಗಿ ನಟಿಸುತ್ತಿದ್ದಾರೆ. ಹಾಗೆ ಬೇರೆ ಚಿತ್ರವೊಂದರಲ್ಲಿ ಹಾಡನ್ನ ಕೂಡ ಹಾಡ್ತಿದ್ದಾರಂತೆ. ಇನ್ನುಳಿದಂತೆ ಈಗ ಪೊರ್ಕಿ ಹುಚ್ಚ ವೆಂಕಟ್ ಚಿತ್ರದ ಒಂದು ಹಾಡಿನ ಚಿತ್ರೀಕರಣ ಮುಗಿದಿದ್ದು ಒಂದೇ ಹಂತದಲ್ಲಿ ಚಿತ್ರೀಕರಣ ಮಾಡುವ ಐಡಿಯಾ ಇದೆಯಂತೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಡಿಸೆಂಬರ್ ಹೊತ್ತಿಗೆ ಚಿತ್ರ ರಿಲೀಸ್ ಮಾಡ್ತಾರಂತೆ ಹುಚ್ಚ ವೆಂಕಟ್. ತೆಲುಗು ಇಂಡಸ್ಟ್ರಿಯತ್ತ ಲಾಸ್ಟ್ ಬಸ್ ಸಂಚಾರ ಶುರುವಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಆದ ಹೊಸಬರ ಹಾರರ್ ಥ್ರಿಲ್ಲರ್ ಸಿನಿಮಾ ಲಾಸ್ಟ್ ಬಸ್ ಫ್ರೆಂಚ್ ಭಾಷೆಗೆ ಡಬ್ ಆಗ್ತಿದೆ ಎಂದು ಸುದ್ದಿಯಾದ ಬೆನ್ನಲ್ಲೇ ಇದೀಗ ತೆಲುಗು ಭಾಷೆಗೆ ರೀಮೇಕ್ ಆಗ್ತಿದೆ ಎಂದು ಸುದ್ದಿಯಾಗಿದೆ. ಅಂದಹಾಗೆ ತೆಲುಗು ಭಾಷೆಗೆ ರೀಮೇಕ್ ಮಾಡಲು ರೀಮೇಕ್ ಹಕ್ಕನ್ನು ಖರೀದಿ ಮಾಡಿದವರು ತೆಲುಗು ನಿರ್ಮಾಪಕ ಮಹೇಶ್ವರ ರೆಡ್ಡಿ ಅವರು. ಎಲ್ಲವೂ ಅಂದುಕೊಂಡಂತೆ ಭರಭರನೆ ಸಾಗಿದರೆ ಸದ್ಯದಲ್ಲಿಯೇ ಲಾಸ್ಟ್ ಬಸ್ ತೆಲುಗಿನಲ್ಲಿ ಸಂಚರಿಸಲಿದೆ. ಇನ್ನು ಈ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದ್ರೂ ಕೂಡ ರಿಲೀಸ್ ಆದ ಒಂದೇ ವಾರಕ್ಕೆ ಮುಖ್ಯ ಚಿತ್ರಮಂದಿರದಿಂದ ಎತ್ತಂಗಡಿ ಆಗಿತ್ತು. ತದಾದ ನಂತರ 2 ವಾರಗಳ ಬಳಿಕ ಮತ್ತೆ ಅದೇ ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಒಳ್ಳೆಯ ಕಥೆಯನ್ನ ರೀಮೇಕ್ ಮಾಡ್ತಿದ್ದೇನೆ, ಸಿನಿಮಾವನ್ನಲ್ಲ ಎಂದಿದ್ದಾರೆ ನಿರ್ದೇಶಕ ರಮೇಶ್ ಅರವಿಂದ್.
ಬಹುಮುಖ ಪ್ರತಿಭೆಯಾಗಿರುವ ರಮೇಶ್ ಅರವಿಂದ್ ಅವರಿಗೆ ದಿನದ 24 ಗಂಟೆಗಳು ಕೂಡ ಸಾಕಾಗುವುದಿಲ್ವಂತೆ. ಎಲ್ಲರೂ ದಿನಕ್ಕೆ 8-10 ಗಂಟೆಗಳ ಕಾಲ ದುಡಿದರೆ ರಮೇಶ್ ಮಾತ್ರ 16-17 ಗಂಟೆಗಳ ಕೆಲಸ ಮಾಡ್ತಾರಂತೆ. ಇಷ್ಟೊಂದು ಬ್ಯುಸಿಯಾಗಿರುವ ರಮೇಶ್ ಅರವಿಂದ್ ಅವರು ತಮ್ಮ ಬಿಡುವಿನ ಸಮಯದಲ್ಲೂ ಕಾರ್ಯಕ್ರಮಗಳನ್ನು ಮಾಡ್ತಿದ್ದು, ಇದರಂತೆ ಈಗಷ್ಟೇ ಸ್ಯಾಂಡಲ್ವುಡ್ನ ನಿರೀಕ್ಷಿತ ಚಿತ್ರವೆಂದೇ ಹೇಳಲಾಗ್ತಿರುವ ಪುಷ್ಪಕ ವಿಮಾನ ಚಿತ್ರದ ಶೂಟಿಂಗ್ ಅನ್ನು ಮುಗಿಸಿದ್ದಾರೆ. ಚಿತ್ರದ ಹಾಡುಗಳ ಶೂಟಿಂಗ್ ಮಾತ್ರ ಬಾಕಿ ಇದೆ. ಇನ್ನು ರಮೇಶ್ ಅವರು ನಿರ್ದೇಶನದಲ್ಲೂ ಬ್ಯುಸಿಯಾಗಿದ್ದು, ರಾಕ್ ಲೈನ್ ವೆಂಕಟೇಶ್ ಹಾಗೂ ಅಲ್ಲು ಅರವಿಂದ್ ನಿರ್ಮಾಣದ ಗಂಡು ಎಂದರೆ ಗಂಡು ಚಿತ್ರವನ್ನು ನಿರ್ದೇಶನ ಮಾಡ್ತಿದ್ದಾರೆ. ನನಗಿಂದೆ ತಿರ್ಗ ನೋಡ್ಬೇಡ, ನೀನ್ ಹಿಂದ್ಗಡೆ ಒಂದ್ ಸೂಪರ್ ಹುಡುಗಿ. ಸಿಂಪಲ್ ಆಗಿ ಇನ್ನೊಂದು ಸಾಂಗ್. ಹೌದು, ಸುನಿ ನಿರ್ದೇಶನದ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಆಡಿಯೋ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ. ಲಹರಿ ಸಂಸ್ಥೆ ಆಡಿಯೋ ಹೊರತಂದಿದೆ. ನಿರ್ಮಾಪಕ ಅಶುಭೇದ್ರ ಮೊದಲು ಲಹರಿ ವೇಲು ಅವರಲ್ಲಿ ಆಡಿಯೋಗೆ ಸಿಕ್ಕಾಪಟ್ಟೆ ಬೆಲೆ ಕೇಳಿದ್ರಂತೆ. ಇದನ್ನು ಕೇಳಿ ನಿರ್ದೇಶಕ ಸುನಿಗೆ ಇದು ಸ್ವಲ್ಪ ಹೆಚ್ಚಾಯಿತೆಂದು ಭಾವಿಸಿಕೊಂಡ್ರಂತೆ. ಕೊನೆಗೆ ಹಾಡು ಕೇಳಿದ ಲಹರಿ ಒಳ್ಳೆಯ ಬೆಲೆಯನ್ನೇ ಕೊಟ್ರಂತೆ. ಈಗ ಚಿತ್ರ ಬಿಡುಗಡೆಗೆ ರೆಡಿಯಾಗಿದೆ. ಸುನಿ ಕೂಡ ಸಿನಿಮಾ ಬಗ್ಗೆ ಖುಷಿಯಿಂದ ಮಾತನಾಡಿದರು. ಅಂದಹಾಗೆ ಈ ಚಿತ್ರಕ್ಕೆ ಇಬ್ಬರು ಸಂಗೀತ ನೀಡಿದ್ದಾರೆ, ಭರತ್ ಬಿಜಿ ಹಾಗೂ ಸಾಯಿ ಕಿರಣ್. ಈಗ ಈಗ ಓ ಔ ಅಂ ಆಹಾ ಚಿತ್ರ ವಿತರಣೆಯಿಂದ ಎಸ್ ನಾರಾಯಣ್ ರವರಿಗೆ 4.5 ಕೋಟಿ ನಷ್ಟ. ಹೌದು, ನಟ ವಿಜಯ್ ಸುದೀಪ್ ಮತ್ತು ನಟಿ ಶ್ರೀದೇವಿ ಅಭಿನಯದ ಬಹುಕೋಟಿ ವೆಚ್ಚದ ಚಿತ್ರ ಪುಲಿ ವಿತರಣೆಯಿಂದ ತಮಗೆ 4.5 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ನಿರ್ದೇಶಕ, ನಟ ಮತ್ತು ಪುಲಿ ಚಿತ್ರದ ಕರ್ನಾಟಕದ ವಿತರಕ ಎಸ್ ನಾರಾಯಣ್ ಅವರು ಆರೋಪಿಸಿದ್ದಾರೆ. ಸುಮಾರು 100 ಕೋಟಿ ವೆಚ್ಚದ ದುಬಾರಿ ಚಿತ್ರ ಪುಲಿ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಸದ್ದು ಮಾಡಲಿಲ್ಲ, ಹೀಗಾಗಿ ಪುಲಿ ಚಿತ್ರ ನೆಲಕಚ್ಚಿತು. ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಮಹಾರಾಷ್ಟ್ರದ ವಿತರಕರಿಗೆ ಪುಲಿ ನಿರ್ಮಾಪಕರು ನಷ್ಟ ತುಂಬಿಕೊಟ್ಟಿದ್ದಾರೆ. ತಮ್ಮ ನಷ್ಟವನ್ನು ಮಾತ್ರ ಈವರೆಗೂ ಭರಿಸಲ್ಲ ಎಂದು ಎಸ್ ನಾರಾಯಣ್ ಆರೋಪಿಸಿದ್ದಾರೆ. ಇದೇ ವೇಳೆ ತಮಗೆ ನ್ಯಾಯ ಸಿಗದಿದ್ದರೆ ವಾಣಿಜ್ಯ ಮಂಡಳಿ ಎದುರು ಧರಣಿ ಮಾಡುವುದಾಗಿ ಎಸ್ ನಾರಾಯಣ್ ಎಚ್ಚರಿಕೆ ನೀಡಿದ್ದಾರೆ. ಚೀಟಿಂಗ್ ಕೇಸ್ ಬಗ್ಗೆ ಕಡೆಗೂ ಬಾಯ್ಬಿಟ್ಟ ನಟಿ ಮೇಘನಾ ರಾಜ್. ಕೇಸ್ ವಿವಾದದ ಬಗ್ಗೆ ನಟಿ ಮೇಘನಾ ರಾಜ್ ತಾಯಿ ಪ್ರಮಿಳಾ ಜೋಶಾಯ್ ಮಾತ್ರ ಮಾಧ್ಯಮಗಳ ಮುಂದೆ ಮಾತನಾಡಿದರು. ಬೆಂಗಳೂರಿನಲ್ಲಿ ಏರಿದ ಮೇಘನಾ ರಾಜ್ ಯಾರ ಫೋನ್ ಕಾಲ್ಗೂ ಸಿಕ್ಕಿರಲಿಲ್ಲ. ಇದೀಗ ಟ್ವೀಟ್ ಮಾಡುವ ಮೂಲಕ ವಿವಾದದ ಬಗ್ಗೆ ಮಾತನಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ನನ್ನ ವಿರುದ್ಧ ಕೇಳಿಬಂದ ಸುಳ್ಳು ಆರೋಪ ಎಂದು ಇಡೀ ದಿನ ಸುದ್ದಿಯಾಯಿತು, ಆದರೆ ನನಗೇನು ಬೇಜಾರಿಲ್ಲ. ಕರ್ನಾಟಕ ಪೊಲೀಸ್ ಪತ್ರಿಕೆ ಮಾಧ್ಯಮ ಹಾಗೂ ನನ್ನ ಪರ ನಿಂತ ನನ್ನೆಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳು. ಇಂತಹ ಆಧಾರರಹಿತ ಆರೋಪಗಳು ನನ್ನನ್ನು ಡಿಸ್ಟರ್ಬ್ ಮಾಡುವುದಿಲ್ಲ, ಕೇಸ್ ಕ್ಲೋಸ್ ಮಾಡಿರುವುದಕ್ಕೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದಿದ್ದಾರೆ ನಟಿ ಮೇಘನಾ ರಾಜ್. ನನ್ನ ಹೆಂಡತಿ ಏನಾದ್ರು ಹೀಗೆ ಬಾಯಿ ಬಡಕೆ ಆಗಿದ್ರೆ ಕಬಣ ಕಾಯಿಸಿ ಬಾಯಿ ತುಂಬಾ ಬರೇ ಎಳೆದು ಬಿಡ್ತಾ ಇದೆ ಗೊತ್ತಾ. ಸ್ಯಾಂಡಲ್ವುಡ್ನಲ್ಲಿ ಕೃಷ್ಣ ಸೀರೀಸ್ ಸಿನಿಮಾಗಳಿಗೆ ಹೆಸರುವಾಸಿಯಾಗಿರುವ ನಟ ಅಜಯ್ ರಾವ್ ಮತ್ತು ಅಮೂಲ್ಯ ಜೋಡಿಯಾಗಿ ನಟಿಸಿರುವ ಕೃಷ್ಣ ರುಕು ಚಿತ್ರ ಇಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಅಪ್ಪಟ ಲವ್ ಸ್ಟೋರಿ ಆಗಿರುವ ಈ ಚಿತ್ರಕ್ಕೆ ಅನಿಲ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಶೋಭರಾಜ್, ಗಿರ್ಜಾ, ಲೋಕೇಶ್, ವಿಜಯ್ ಚಂಡೂರ್ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ. ಆಬ್ವಿಯಸ್ಲಿ ಖುಷಿ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ಸಿನಿಮಾ ಗೆಲುವು ಸಿಕ್ಕಾಗ, ಅದ್ರ ಜೊತೆಗೆ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದವರು ಪ್ರತಿಯೊಂದು ಸೀನಿಗೆ ಇಂಟ್ರಡಕ್ಷನ್ ಆಗಿರಲಿ ಅಥವಾ ಪ್ರತಿಯೊಂದು ಡೈಲಾಗ್ಸಿಗೆ ಆಗಿರಲಿ ಆ್ಯಂಡ್ ಎಸ್ಪೆಷಲಿ ಬೇರ್ ಜೊತೆಗೆ ಬಂದಾಗ ಆಗಲಿ ಎಲ್ಲದಕ್ಕೂ ಚಪಾಳೆ ಹೊಡೆಯೋದು, ಸೀರೆ ಹೊಡೆಯೋದು, ಎಂಜಾಯ್ ಮಾಡ್ತಿರೋದು ಆ್ಯಂಡ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅದಕ್ಕೆ ನಮ್ಮ ನಿರ್ಮಾಪಕರು ಈ ಸಿನಿಮಾ ನಾನು ನೋಡಿ ತುಂಬ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡೋಣ ಅಂತ ನನಗೆ ತಂದು ಸಿನಿಮಾ ತೋರಿಸೋದು ತುಂಬ ಚೆನ್ನಾಗಿತ್ತು. ಕಂಟೆಂಟ್ ವಿಷಯ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲ ಸರ್, ನಮ್ಮ ನೇಟಿವಿಟಿಗೆ
ಮ್ಯಾಕ್ಸಿಮಮ್ ನಾವು ಸಂಪೂರ್ಣವಾಗಿ ಬದಲಾಯಿಸಬೇಕು, ಬದಲಾಯಿಸ್ಬಿಟ್ಟು ಅದೇ ಕಂಟೆಂಟ್ ಇಟ್ಕೊಂಡು ನಾವು ಮಾಡೋಣ, ತುಂಬ ಚೆನ್ನಾಗಿ ಬರುತ್ತೆ ಅನ್ಬಿಟ್ಟು ನಮ್ಮ ನೆಟ್ವರ್ಟಿಗೆ ಸಂಪೂರ್ಣವಾಗಿ ಬದಲಾಯಿಸ್ತಾ ಬಂದು ಶೂಟ್ ಮಾಡಿದೆ ಸರ್. ಬಗ್ಗೆ ಹೇಳಬೇಕು ತುಂಬ ಖುಷಿ, ಮೊದಲಿಂದ ಖುಷಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಮುಟ್ಟಿದ್ದು ಖುಷಿ ನನಗೆ, ಕಾರಣ ಆ ಪಾಸಿಟಿವ್ನೆಸ್ ಒಳಗೆ ಇರೋವಂಥ ಪಾಸಿಟಿವ್ನೆಸ್ ನಮ್ಮ ಸಿನಿಮಾನ ನೋಡಿ ಟ್ರೇಲರ್ ಅದನ್ನು ನೋಡಿ ಬರ್ತಾ ಇದ್ದಿದ್ದ ರೆಸ್ಪಾನ್ಸ್ ಪಾಸಿಟಿವ್ನೆಸ್ ಇವತ್ತು ಖುಷಿ ಆಗ್ತಾ ಇದೆ. ಎಲ್ಲರೂ ನಾನು ಇಷ್ಟು ಸಿನಿಮಾದಲ್ಲಿ ಎಲ್ಲ ಸಿನಿಮಾನೂ ನಾನು ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದೀನಿ. ಸೊ ಇವತ್ತು ನಾನು ಅಭಿಮಾನಿಗಳ ಜೊತೆ ಕುತ್ಕೊಂಡು ನೋಡೋದೆ ನನಗೆ ಈ ಮಜಾ ಎಲ್ಲ ಸಿಗಲ್ಲ. ಕೃಷ್ಣ ಅರುಕು ರೊಮ್ಯಾನ್ಸ್ ನೋಡಿದ ಸಿನಿ ರಸಿಕರು ಅವರಿಬ್ಬರ ನಡುವಿನ ಕೆಮಿಸ್ಟ್ರಿಗೆ ಮನಸೋತಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಸುಂದರ ತಾಣಗಳು ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಮೊದಲನೇ ದಿನ ಕಪಾಲಿ ಥಿಯೇಟರ್ನಲ್ಲಿ ಅಭಿಮಾನಿಗಳ ದಂಡೆ ಹರಿದಿದ್ದು ಚಿತ್ರ ಎಲ್ಲ ಕಡೆ ಪ್ಯಾಕ್ಡ್ ಹೌಸ್ ಪ್ರದರ್ಶನ ಕಾಣ್ತಿದ್ದು ಕೃಷ್ಣ ಅರುಕು ಸೂಪರ್ ಎಂತಿದ್ದಾರೆ ಸಿನಿ ರಸಿಕರು. Hey guys.